بسيطة اللعبة، أنت كلاعب يلرو بصبرنا يشتغلوا بكتتوا بصبرنا نبو ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂತವರು ಬಸವಣ್ಣನವರು. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ತತ್ವದಡಿ ತಮ್ಮ ಜೀವನವನ್ನೇ ಮೀಸಲಾಗಿರಿಸಿರುವಂತಹ ಮಹಾಮಹಿಮರು ಬಸವಣ್ಣನವರು. ಬಸವಣ್ಣನವರು ನಿರ್ಮಾಣ ಮಾಡಿರುವಂತಹ ಅನುಭವ ಮಂಟಪ ಕೇವಲ ಒಂದು ವರ್ಗದ ಜನರಿಗಾಗಿ ಮೀಸಲಾಗಿರಲಿಲ್ಲ, ಕೇವಲ ಒಂದು ವರ್ಗದ ವ್ಯಕ್ತಿಗಳಿಗೆ ಮೀಸಲಾಗಿರಲಿಲ್ಲ. ಅಲ್ಲಿ ಎಲ್ಲರಿಗೂ ತೆರೆದ ಬಾಗಿಲು, ಮುಗಿದ ಕೈಯಾಗಿ ಎಲ್ಲರನ್ನ ಸ್ವಾಗತಿಸ್ತಾ ಇದ್ರು. ಯಾರು? ಬಸವಣ್ಣನವರ ಮಹಾಮನೆಯಲ್ಲಿ ಎಲ್ಲ ಶರಣ. ಎಷ್ಟು ಚೆನ್ನಾಗಿದೆ ನೋಡ್ರಿ ಅವರು. ಬಸವಣ್ಣನವರ ಮಹಾಮನೆಯಲ್ಲಿ ಎಲ್ಲರೂ ಯಾರೇ ಬಂದ್ರೂ ಕೂಡ ಅವರಿಗೆ ಸ್ವಾಗತ, ಸುಸ್ವಾಗತ. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ. ಕೂಡಲ ಸಂಘನ ಶರಣರು ಬಂದ್ರು ಅಂದ್ರೆ ಅವರನ್ನು ನಾವು ಹೃದಯ ತುಂಬಿ ಸ್ವಾಗತಿಸುತ್ತೇವೆ ಅಂತ ಶರಣರು ಹೇಳ್ತಿದ್ರು. ಈಗ ನಾವು ಚಿಮ್ಮಡದ ಅಜ್ಜರನ್ನು ಸ್ವಾಗತಿಸುತ್ತೇವೆ. ಕೂತರಿಗೆ ಶರಣಾರ್ಥಿಗಳು ಎಷ್ಟು ಚಂದ ನೋಡ್ರಿ. ಕಲ್ಯಾಣ ಮಹಾಮನೆ, ಸುಂದರವಾದ ಮಹಾಮನೆ. ಎಲ್ಲ ಶರಣರು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಅಲ್ಲಿ ಬರ್ತಿದ್ರು, ಕೂಡ್ತಿದ್ರು, ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರು. ಬಸವಣ್ಣನವರನ್ನ ಕುರಿತು ಹೃದಯ ತುಂಬಿ ಹಾಡ ಹಾಡ್ತಿದ್ರು. ಅದು ಕಲ್ಯಾಣ, ಬಸವ ಕಲ್ಯಾಣ. ಬಸವಣ್ಣನವರು ಪ್ರಚುರಪಡಿಸಿರುವಂತಹ ಒಂದು ಅದ್ಭುತವಾಗಿರುವಂತಹ ತತ್ವ ಯಾವುದು ಅಂತ ನೀವು ನನ್ನ ಕೇಳಿದ್ರಿ ಅಂದ್ರೆ, ಮೊದಲನೇದು ಕಾಯಕ, ಇನ್ನೊಂದು ದಾಸೋಹ. ಕಾಯಕ ಅಂದ್ರೆ ಉತ್ಪಾದನೆ, ದಾಸೋಹ ಅಂದ್ರೆ ವಿತರಣೆ. ಬಹಳ ಮಂದಿ ಏನು ತಿಳ್ಕೊಂಡಿದ್ರು ಅಂದ್ರೆ ಪೂಜೆ ಮಾಡುವುದೇ ಕಾಯಕವನ್ನಾಗಿ ಮಾಡಿಕೊಂಡಿದ್ರು. ದೇವರನ್ನ ಪೂಜೆ ಮಾಡುವುದೇ ಕಾಯಕವಾಗಬಾರದು, ಕಾಯಕವೇ ಪೂಜೆಯಾಗಬೇಕು. ಎಲ್ಲರೂ ಬರೀ ದೇವರನ್ನ ಪೂಜೆ ಮಾಡ್ಕೊಂತ ಕುಂತು ಬಿಟ್ರಿ ಅಂದ್ರೆ ಉಣ್ಣೋದೇನು, ದುಡಿಬೇಕಲ್ಲ. ಅದಕ್ಕೆ ಶರಣರು ಅಂದ್ರು, ಎಷ್ಟು ಸಾಧ್ಯದ ಅಷ್ಟು ನೀವು ಕಾಯಕವನ್ನು ಮಾಡ್ರಪ್ಪ, ಬಂದಿರುವಂತಹ ಆದಾಯದಲ್ಲಿ ದಾಸೋಹ ಮಾಡ್ರಿ, ದಾಸೋಹ ಮಾಡ್ರಿ. ಅದಕ್ಕೆ ಕಾಯಕವೇ ಕೈಲಾಸ. ಯಾವ ವ್ಯಕ್ತಿ ಕಾಯಕವನ್ನ ಕೈಲಾಸವನ್ನಾಗಿ ಮಾಡ್ಕೊಂಡಿರ್ತಾನಲ್ಲ ಅವನ ಕಾಯವೇ ಕೈಲಾಸ ಆಗಿರ್ತದೆ. ಕಾಯಕವೇ ಕೈಲಾಸ ಅನ್ನೋದು ಎಷ್ಟು ಸತ್ಯವೋ ಈ ಕಾಯವೇ ಕೈಲಾಸ ಅನ್ನೋದು ಅಷ್ಟೇ ಸತ್ಯ. ಅದಕ್ಕೆ ಡಿಗ್ನಿಟಿ ಆಫ್ ಲೇಬರ್ ಅಂತಾರೆ ಕಾರ್ಲ್ ಮಾರ್ಕ್ಸ್. ಡಿಗ್ನಿಟಿ ಆಫ್ ಲೇಬರ್ ಅಂದ್ರೆ ಏನು? ಆ ಯಾವುದೇ ಕಾಯಕ ಇರಲಿ, ಸಣ್ಣ ಕಾಯಕ ಇರಲಿ, ದೊಡ್ಡ ಕಾಯಕ ಇರಲಿ, ಆ ಕಾಯಕಕ್ಕೆ ಅದರದೇ ಆದ ಘನತೆ ಇದೆ, ಅದರದೇ ಆದ ಗೌರವವಿದೆ. ಎಲ್ಲ ಶರಣರು ಕಾಯಕವನ್ನು ಮಾಡಬೇಕು, ಹಾಗೆ ಪ್ರಸಾದವನ್ನು ಮಾಡುವಂತಿಲ್ಲ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅಂತಾರ, ನೀನು ದುಡಿಯದೆ ಅನ್ನವನ್ನು ಉಣ್ತೀಯ ಅಂದ್ರೆ ನೀನು ಕಳ್ಳತನ ಮಾಡಿದ ಹಾಗೆ. ನೀನು ಕಾರ್ಯವನ್ನ ಕಾಯಕವನ್ನ ಮಾಡದೆ ನೀನು ಅನ್ನವನ್ನ ಪ್ರಸಾದವನ್ನ ಉಣ್ತೀಯ ಅಂದ್ರೆ ಅದು ಕಳ್ಳತನಕ್ಕೆ ಸಮಾನ. ನಿನ್ನ ಅನ್ನವನ್ನ ನೀನೇ ದುಡಿಬೇಕು, ನಿನ್ನ ಪ್ರಸಾದವನ್ನ ನೀನೇ ದುಡ್ಕೊಳ್ಬೇಕು, ಬಂದಿರುವಂತಹ ಆದಾಯದಲ್ಲಿ ಕೆಲವೊಂದಿಷ್ಟನ್ನ ದಾಸೋಹ ಮಾಡಬೇಕು. ದಾನ ಅಲ್ಲ, ದಾಸೋಹ ಮಾಡುವುದು. ಎಲ್ಲರೂ ಬರ್ತಿದ್ರಲ್ಲ, ಇಷ್ಟ ವಿಚಾರ ಮಾಡ್ರೆ, ಆಗಿನ ಸಂದರ್ಭದಲ್ಲಿ 196,000 ಗಣಗಳಿಗೆ ನಿತ್ಯ ಪ್ರಸಾದವನ್ನ ಎಲ್ಲರಿಗೂ ಮಾಡಿ ಉಣಬಡಿಸ್ತಾ ಇದ್ರು ಅಂದ್ರೆ ಅದು ಆಶ್ಚರ್ಯ ಅನಿಸ್ತದೆ. ಎಲ್ಲಾ ಕಡೆಯಿಂದ ಶರಣರು ಬಸವ ಕಲ್ಯಾಣದ ಕಡೆಗೆ ಬರುವರು, ಬಸವಣ್ಣನವರ ಕುರಿತಾಗಿ ಹೃದಯ ತುಂಬಿ ಹಾಡ ಹಾಡೋರು. ಅದಕ್ಕೆ ಬಸವಣ್ಣವ್ರು ಏನಂದ್ರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ. ಮಾಡಿದ್ದು ನೀಡಿದ್ದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಆರಂಭವ ಮಾಡುವೆ ಗುರುಪೂಜೆಗೆಂದು, ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು.
ನಾನು ಕೃಷಿ ಕೃತ್ಯ ಕಾಯಕವನ್ನು ಯಾಕೆ ಮಾಡ್ತೀನಿ ಅಂದರೆ ಗುರು ಸೇವೆಗಾಗಿ ಮಾಡ್ತೀನಿ, ಲಿಂಗಾರ್ಚನೆಗಾಗಿ ಮಾಡ್ತೀನಿ, ಜಂಗಮಕ್ಕಾಗಿ ನನ್ನ ಧನವನ್ನು ಸವಿಸ್ತೀನಿ ಅಂತ ಹೇಳಿ ಒಂದು ಭಾಷ್ಯವನ್ನು ತೆಗೆದುಕೊಂಡಿರುವಂತಹ ಬಸವಣ್ಣನವರು ಯಾರೇ ಕಲ್ಯಾಣಕ್ಕೆ ಬಂದ್ರೂ ಕೂಡ ಅವರಿಗೆ ಪ್ರಸಾದವನ್ನು ಉಣಬಡಿಸ್ತಾ ಇದ್ರು. ಬಸವಣ್ಣನವರನ್ನು ನೋಡೋ ಸಲುವಾಗಿನ ತಂಡೋಪ ತಂಡವಾಗಿ ಜನಗಳು ಬರ್ತಾ ಇದ್ರು ಅನ್ನುವಂಥದ್ದನ್ನು ಹೇಳ್ತಿದ್ರು. ಬಸವಣ್ಣ ಒಂದು ಸಾರಿ ಸ್ನಾನ ಮಾಡಕತ್ತಿದ್ರು, ಒಬ್ಬ ಬಂದ, ಅಪ್ಪ ನೀವು ವಿಶ್ವಗುರು ಬಸವಣ್ಣನವರು, ದಾಸೋಹಿಗಳು, ಮಹಾದಾಸೋಹಿಗಳು, ನನಗೆ ಸ್ವಲ್ಪ ಕೊರತೆ ಅದ, ಹಣದ ಕೊರತೆ ಅದ, ಮುತ್ತು ರತ್ನಗಳನ್ನು ತೆಗೆದುಕೊಂಡು ನಾನು ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದೇನೆ, ನೀವು ನನಗೆ ಆಶೀರ್ವಾದ ಮಾಡ್ರಿ, ದಾಸೋಹ ಮಾಡ್ರಿ ಅಂತ ಹೇಳಿದಾಗ ಬಸವಣ್ಣ ಅಂದರು, ಸ್ನಾನ ಮಾಡಕತ್ತಿದ್ರಲ್ರಿ ಅವರು, ನಿಮಗೇನು ಬೇಕು ಅಂತ ಕೇಳಿದೆ. ನನಗ ಮುತ್ತು ರತ್ನಗಳು ಬೇಕು ಅಂದ್ಬಿಟ್ರು, ಬೇರೆ ಯಾರು ಆಗಿದ್ರೆ ಒಂದು ರೊಟ್ಟಿ ಕೊಡ್ರಿ ಅಂತ ಕೇಳೋರು. ಏನು ಅವ ಕೇಳಕತ್ತಾನ, ಮುತ್ತು ರತ್ನಗಳನ್ನು ಕೊಡ್ರಿ, ಯಾಕಂದ್ರೆ ಬಸವಣ್ಣ ಅಂದ್ರೆ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿ, ಅವ್ರನ್ನ ಕೇಳಿದ್ರೆ ಕೊಟ್ಟು ಬಿಡಬಹುದು. ಆವಾಗ ಬಸವಣ್ಣ ಅವರಂದ್ರು, ಮುತ್ತುಗಳು ಬೇಕು ನಿಮಗೆ, ರತ್ನಗಳು ಬೇಕಲ್ಲ ನಿಮಗೆ, ಅಲ್ಲಿ ಕಾಣ್ತಾ ನೋಡ್ರಿ, ಅವನು ತಗೊಂಡು ಹೋಗ್ರಿ ಅಂದ್ರು. ಅಲ್ಲಿ ಏನಿದ್ದು ಅಂದ್ರೆ ಜೋಳದ ರಾಶಿ ಇತ್ತಲ್ಲ, ಜೋಳದ ರಾಶಿ ಇತ್ತಲ್ಲ, ಆ ಜೋಳದ ರಾಶಿಯನ್ನು ತೋರಿಸಿ ಬಸವಣ್ಣವರಂದ್ರು, ಎಷ್ಟು ಬೇಕಷ್ಟು ಒಯ್ಯಿರಿ, ಅದೆಲ್ಲ ರತ್ನಗಳೇ ಅಂತ ಅಂದರು. ಬಂದಿರುವಂತಹ ವ್ಯಕ್ತಿ ಅಂದರು, ತಮಾಷೆ ಮಾಡ್ತೀರೇನ್ರಿ ಬಸವಣ್ಣನವರು, ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಜೋಳ, ಅದು ಅದೇ ರತ್ನಗಳಾಗ್ತಾವ ಅಂತ ಆ ವ್ಯಕ್ತಿ ಅಂದರು. ಸುಮ್ಮನೆ ನಂಬಿಕೆ ಇರ್ರಿ, ಎಷ್ಟು ಬೇಕಷ್ಟು ತಗೊಂಡು ಹೋಗ್ರಿ ಅಂತ ಬಸವಣ್ಣವರಂದ್ರು. ನನ್ನ ಮಾತುಗಳನ್ನು ನೀವು ಕೇಳಬೇಕು, ಭೀಮ ಕವಿಗಳು ಬರೀತಾರೆ. ಆ ವ್ಯಕ್ತಿ ಬಸವಣ್ಣನವರ ಚರಿತ್ರೆಯನ್ನು, ಬಸವಣ್ಣನವರ ಘನತೆಯನ್ನು ನೋಡಲೇಬೇಕು ಅಂತ ಹೇಳಿ ಆ ಜೋಳದ ರಾಶಿ ಹತ್ರ ಹೋಗಿ ತನಗೆಷ್ಟು ಬೇಕು ಅಷ್ಟು ಜೋಳವನ್ನು ತೆಗೆದುಕೊಂಡ್ರೆ ಆ ಜೋಳವೆಲ್ಲ ಮುತ್ತಿನ ರಾಶಿಯೇ ಆಗಿತ್ತು, ಮುತ್ತಿನ ರಾಶಿಯೇ ಆಗಿತ್ತು. ಭೀಮ ಕವಿಗಳು ಬರೀತಾರೆ. ಬಸವಣ್ಣನವರ ತಾಕತ್ತಿದೆ, ಇದು ಕತೆ ಅನಿಸಬಹುದು. ಜೋಳಗಳು ಹೆಂಗೆ ಮುತ್ತಾದವು, ಮುತ್ತುಗಳನ್ನು ತಿನ್ನಾಕ ಬರಂಗಿಲ್ಲ, ಜೋಳವನ್ನು ತಿನ್ನಾಕ ಬರ್ತದೆ. ಬಂಗಾರದ ಬಟ್ಟಲಿನೊಳಗೆ ನೀವು ಹಾಲನ್ನು ಕುಡಿತೀರಿ ಅಂದರೆ ಬಂಗಾರದ ಬಟ್ಟಲವನ್ನು ತಿನ್ನಾಕ ಬರಂಗಿಲ್ಲ, ಬಂಗಾರದ ಬಟ್ಟಲಿನೊಳಗೆ ಹಾಲು ಕುಡಿಬಹುದು. ನೀವು ಮಣ್ಣಿನ ಪಾತ್ರೆಯೊಳಗೂ ಕೂಡ ಹಾಲನ್ನು ಕುಡಿಯಬಹುದು, ಬಂಗಾರದ ಪಾತ್ರೆಯಲ್ಲಿಯೂ ಕೂಡ ಹಾಲನ್ನು ಕುಡಿಬೇಕು, ಹಾಲನ್ನು ಕುಡಿಬಹುದು. ಹಾಲನ್ನು ಹಾಲು ಹಾಲು ಒಂದೇ ಇರ್ತದೆ, ಪಾತ್ರೆಗಳು ಮಾತ್ರ ಬೇರೆ ಇರ್ತದೆ. ಬಂಗಾರದ ಪಾತ್ರೆ ಆದರೂ ಕೂಡ ಆ ಪಾತ್ರೆಯನ್ನು ತಿನ್ನುವುದಕ್ಕೆ ಬರುವುದಿಲ್ಲ, ಆ ಪಾತ್ರೆಯೊಳಗಿನ ಅನ್ನವನ್ನು ಉಣಬಹುದ ಹೊರತಾಗಿ ಆ ಬಂಗಾರವನ್ನು ತಿನ್ನೋದಕ್ಕೆ ಬರೋದಿಲ್ಲ. ಅದು ದಾರ್ಶನಿಕ ವಿಚಾರ, ಅದು ಬೇರೆ. ಬಸವಣ್ಣನವರ ಯೌಗಿಕ ಪ್ರಭಾವಳಿ ಎಷ್ಟು ದೊಡ್ಡದಾಗಿತ್ತು ಅಂದರೆ ಆ ಜೋಳದ ರಾಶಿ ಮುತ್ತಿನ ರಾಶಿಯಾಗಿ ಅದು ಮಾರ್ಪಟ್ಟಿತು ಅಂದರೆ ಅವರ ಯೌಗಿಕ ಶಕ್ತಿ ಎಷ್ಟು ದೊಡ್ಡದಿರಬೇಕು, ಆ ಘನತೆ ಗೌರವ ಎಷ್ಟು ದೊಡ್ಡದಿರಬೇಕು. ಹೀಗೆ ಅವರು ಕೊಡುವುದನ್ನು ಮಾತ್ರ ರೂಢಿಸಿಕೊಂಡರು. ಅಲ್ಲಮ್ಮ ಪ್ರಭುದೇವರು ಅಲ್ಲಿ ಬಂದಾಗ ಬಸವಣ್ಣ, ನನಗೆ ಎಲ್ಲವನ್ನು ನೀನು ನೀಡಬೇಕು, ಪ್ರಸಾದವನ್ನು ಉಣಬಡಿಸಬೇಕು ಅಂತ ಹೇಳಿ ಅಲ್ಲಮ್ಮ ಪ್ರಭುದೇವರು ಕೇಳಿದಾಗ ಬಸವಣ್ಣನವರು ಎಲ್ಲವನ್ನು ನೀಡಿದರು, ಸ್ವೀಕಾರ ಮಾಡಿದರು. ಯಾವಾಗ ನನ್ನನ್ನೇ ನೀವು ಸ್ವೀಕಾರ ಮಾಡ್ರಿ ಅಂತ ತಿಳ್ಕೊಂಡು ಬಸವಣ್ಣನವರು ಹೇಳಿದ್ರಲ್ಲ ಆವಾಗ ಅವರಿಗೆ ಸಂತೃಪ್ತಿ ಆಯಿತು ಅಂತ ನಾನು ನಿನ್ನೆ ಕತೆ ಹೇಳಿದೆ. ನೀವಿಷ್ಟ ತಿಳ್ಕೊಂಡು ಬಿಡುದು, ದೇವರಿಗೆ ನೀವು ಹೋಗಿ ಹೋಗಿ ನೈವೇದ್ಯವನ್ನು ಹಿಡಿತಿರಲ್ಲ, ತರಹೇವಾರಿ ಖಾದ್ಯಗಳನ್ನು ಮಾಡಿ ಪ್ರಸಾದ ಅಂತ ಮಾಡಿ ದೇವರ ಮುಂದೆ ಹೋಗಿ ನೀನು ಸುಮ್ಮನವರ ಕೈ ತೋರಿಸ್ತೀರಿ, ನಿನ್ನಷ್ಟೇ ಹಿಂಗೆ ತೋರಿಸೋದು, ಆಮೇಲೆ ಸ್ವಾಹ, ಬರೇ ಹಿಂಗೆ ತೋರಿಸಿದ್ರೆ ದೇವರಿಗೆ ಮುಟ್ಟದಂತ್ರಿ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ದೇವರಿಗೆ ಪ್ರಸಾದವನ್ನು ನೀವು ಮಾಡ್ತಿರಲ್ಲ, ಬೇರೆ ಬೇರೆ ತರಹದ ಪ್ರಸಾದವನ್ನು ನೀವು ತಯಾರು ಮಾಡ್ತಿರಲ್ಲ, ನಿಮ್ಮನ್ನು ನೀವು ಅಲ್ಲಿ ಅರ್ಪಿಸಿಕೊಳ್ಳಲಿಲ್ಲ ಅಂದರೆ ನೀವು ಸಾವಿರ ತರಹದ ಖಾದ್ಯಗಳನ್ನು ಮಾಡಿದ್ರೂ ಕೂಡ ದೇವರು ಸ್ವೀಕಾರ ಮಾಡಂಗಿಲ್ಲ, ನನ್ನನ್ನೇ ಸ್ವೀಕಾರ ಮಾಡಿಬಿಡು ಅಂತ ಹೇಳಿ ಅಂಬಲಿಯನ್ನು ಕೊಡ್ರಿ, ದೇವರು ಸ್ವೀಕಾರ ಮಾಡಿಯೇ ಮಾಡ್ತಾರೆ. ಇದೇ ತತ್ವ ಆಗಬೇಕು.